Hi Rigu, Namaskara. Welcome back to my channel Ramya Lifestyle Kannada Vlogs. Nan Ramya. Nani vattu nim jote share madkotaradu. Nanu maneyalle homemade organic kumkumavanna madodanna torustaa idini. Ade video na nan nim jote share madkota idini. Modalnedagi nan yenen tagondidini anta torustaa hogtini. Iga nanu torustaradu spatika anta. Iga nanu torustaradu belagara anta. ನಿಂಬೆಹಣ್ಣು ಎರಡು ನಿಂಬೆಹಣ್ಣನ್ನು ತಗೊಂಡಿದ್ದೀನಿ ಕರ್ಪೂರವನ್ನು ತಗೊಂಡಿದ್ದೀನಿ ಮತ್ತು ನೀವು ಗಂದಿಗೆ ಅಂಗಡಿಯಲ್ಲಿ ಅರ್ಶನನ ಮೈ ಅರ್ಶನ ಅಂತ ಕೇಳಿ ಬಾಣಂತಿ ಅರ್ಶನ ಅಂತ ಕೇಳಿ ಅದಿಲ್ಲ ಅಂದರೆ ಇದು ಗೋಪುರಮ್ ಅರ್ಶನವನ್ನು ತಗೊಳ್ಳಿ ಇಲ್ಲ ನೀವು ಮನೆಗಳಲ್ಲೇ ಅರ್ಶನದ ಕೊಂಬನ್ನು ಮಿಲ್ ಮಾಡಿಸಿ ಇಟ್ಕೊಂಡಿದ್ದೀರಾ ಅಂದರೆ ಅದೇ ಅರ್ಶನವನ್ನು ಬಳಸಿ ಯಾವುದೇ ಕಾರಣಕ್ಕೂ ಪ್ಯಾಕೆಟ್ ಅರ್ಶನಗಳನ್ನ ಯಾವುದನ್ನು ತಗೋಬೇಡಿ ಅದೆಲ್ಲ ಕೆಮಿಕಲ್ ಹಾಕಿರೋದ್ರಿಂದ ಯಾವುದು ಕುಂಕುಮ ಮಾಡಲಿಕ್ಕೆ ಸರಿ ಹೋಗೋದಿಲ್ಲ ಆ ಕಾರಣ ಯಾವುದನ್ನು ಬಳಸಬೇಡಿ ತೊಗೊಂಡ್ರೆ ಗೋಪುರಮ್ ಅರ್ಶನ ತಗೊಳ್ಳಿ ಇಲ್ಲಾಂದರೆ ನೀವು ಗಂದಿಗೆ ಅಂಗಡಿಲಿ ಕೇಳಿ ಬಾಣಂತಿ ಅರ್ಶನ ಅಂದರೆ ಕೊಡ್ತಾರೆ ಅವರು ಪ್ಯೂರ್ ಅರ್ಶನವನ್ನು ಕೊಡ್ತಾರೆ ಈಗ ಎರಡು ನಿಂಬೆಹಣ್ಣನ್ನು ಒಂದು ಪ್ಲೇಟಿಗೆ ಹಿಂಡ್ಕೋತಾ ಇದ್ದೀನಿ ಎರಡೂ ನಿಂಬೆಹಣ್ಣನ್ನು ಪೂರ್ತಿಯಾಗಿ ಹಿಂಡ್ಕೊಳ್ಳಿ ನಾನು ಇಲ್ಲಿ 4 ಸ್ಪೂನಷ್ಟು ಅರಿಶಿನದ ಪೌಡರನ್ನು ಯೂಸ್ ಮಾಡ್ತೀನಿ ನಿಮಗೆ ಒಂದು ಟೈಮ್ಗೆ ಸಾಕು ಒಂದು ಸಲಿಗೆ ನಿಮಗೆ ಕುಂಕುಮ ಸಾಕಾಗುತ್ತೆ ನನಗೆ ಸಾಕಾಗುತ್ತೆ ನಿಮಗೂ ಸಾಕಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಮಾಡ್ತಾ ತೋರಿಸ್ತಾ ಇದ್ದೀನಿ ಈಗ ಸೋಸ್ಕೊಬಿಡಿ ಬೀಜ ಏನೂ ಇರಬಾರ್ದು ಹಾಗಾಗಿ ನೀಟಾಗಿ ಸೋಸ್ಕೊಂಡು ಅದೇ ಪ್ಲೇಟಿಗೆ ನಿಂಬೆಹಣ್ಣಿನ ರಸವನ್ನು ಹಾಕೋತಾ ಇದ್ದೀನಿ ಈಗ ನಾನು ಬೆಳಗಾರ ಅಂತ ತೋರಿಸ್ತೆ ಅಲ್ವಾ ಅದನ್ನು ಒಂದು 1/4 ಸ್ಪೂನಷ್ಟು ಹಾಕ್ಕೊಳ್ಳಿ ಮತ್ತು ಸ್ಫಟಿಕ ಅಂತ ತೋರಿಸಿದ್ನಲ್ವಾ ಆ ಸ್ಫಟಿಕವನ್ನು ಅಷ್ಟೇ ಒಂದು ಪುಡಿ ಮಾಡಿಕೊಂಡು ನೈಸಿಗೆ ಎರಡನ್ನು ಪುಡಿ ಮಾಡ್ಕೊಳ್ಳಿ ಆದಷ್ಟು ಬೇಗ ಕರಗುತ್ತೆ ಅನ್ನೋದಕ್ಕೋಸ್ಕರ ಹಾಗೇ ಹಾಕ್ಕೊಂಡು ನಿಧಾನಕ್ಕೆ ಕರಗಿಸ್ಕೋಬೋದು ನೀವು ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡ್ರೆ ಬೇಗನೆ ಕರಗುತ್ತೆ ನೀವು ಇದೇ ಥರ ಕೈಯಲ್ಲಿ ನಾನು ಮಾಡಿ ತೋರಿಸ್ತಾ ಇದ್ದೀನಲ್ವಾ ಹೀಗೇ ನಿಧಾನಕ್ಕೆ ಮಾಡ್ತಾ ಅದು ಸ್ವಲ್ಪ ಕೋಲ್ಡ್ ಆಗ್ತಾ ಶುರುವಾಗುತ್ತೆ ಹಾಗೇ ಕಲರು ಚೇಂಜ್ ಆಗ್ತಾಯಿದೆ ಈಗ ನೋಡ್ತಾ ಇದ್ದೀರಾ ಕಲರ್ ಚೇಂಜ್ ಆಗೋಕ್ಕೆ ಶುರುವಾಗುತ್ತೆ ಮತ್ತು ಇದು ಬೆಳಗಾರ ಮತ್ತು ಸ್ಫಟಿಕ ಎಲ್ಲಿ ಸಿಗುತ್ತೆ ಅಂದರೆ ನೀವು ಯಾವುದೇ ಗಂದಿಗೆ ಅಂಗಡಿಯಲ್ಲಿ ಕೇಳಿ ಸ್ಫಟಿಕ ಅಂತ ಕೇಳಿದ್ರೆ ಕೊಡ್ತಾರೆ ಒಂದು 20 ರುಪೀಸಿಗೆ ತೊಗೊಂಡ್ರೆ ನೀವು ಒಂದು 8 ಸಲಿಗೆ ಮಾಡ್ಬೋದು ನೀಟಾಗಿ ಸ್ಟೋರ್ ಮಾಡಿ ಎತ್ತಿ ಇಟ್ಕೊಂಡ್ರೆ ಪ್ರತಿ ಸಲ ಮಾಡುವಾಗಲೂ ಯೂಸ್ ಮಾಡ್ಬೋದು ಬೆಳಗಾರನೂ ಅಷ್ಟೇ ನಾನು 20 ರುಪೀಸ್ಗೆ ಇಲ್ಲಿ ನಾನು ಬೌಲಲ್ಲಿ ತೋರಿಸಿದ್ದೀನಲ್ಲ ಅಷ್ಟಕ್ಕೆ ನಿಮಗೆ 20 ರುಪೀಸ್ ತೊಗೋತಾರೆ ತೊಗೊಂಡ್ರೆ ನೀವು ಒಂದು ಸಲ ತೊಗೊಂಡು ಬಂದರೆ ಒಂದು 8 ಟೈಮ್ಸ್ ಯೂಸ್ ಮಾಡ್ಬೋದು ಒಂದು 1/4 ಸ್ಪೂನಷ್ಟು ಅಷ್ಟೇ ಹಾಕೋದು ಜಾಸ್ತಿ ಹಾಕ್ಬಿಟ್ರೆ ನೀವು ಡಾರ್ಕ್ ಬ್ರೌನ್ ಕಲರ್ ಆಗಿಬಿಡುತ್ತೆ ಕುಂಕುಮ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ನಿಂಬೆಹಣ್ಣು ಎರಡು ನಿಂಬೆಹಣ್ಣಿಗೆ 1/4 ಸ್ಪೂನನ್ನು ಹಾಕ್ಕೊಂಡಿದ್ದೀನಿ ನೋಡಿದ್ದೀರಾ ನೀವು ನೀಟಾಗಿ ಒಂದು ಚೂರು ಅದು ಗಂಟುಳಿಬಾರ್ದು ಕಲ್ಲು ಉಳಿಬಾರ್ದು ಹಾಗೆಯೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗೆಲ್ಲ ನೀಟಾಗಿ ಮಿಕ್ಸ್ ಆಗಿದೆ ಅಂತ ಅನಿಸಿದ ಮೇಲೆ ನಿಮಗೆ ಈಗ ಅರಿಶಿನದ ಪುಡಿಯನ್ನು ಹಾಕೋತಾ ಇದ್ದೀನಿ ನಾನು ಗೋಪುರಮ್ ಅರಿಶಿನದ ಪುಡಿಯನ್ನು ಯೂಸ್ ಮಾಡ್ತಾ ಇದ್ದೀನಿ 4 ಟೇಬಲ್ ಸ್ಪೂನಷ್ಟು ಅರಿಶಿನದ ಪೌಡರ್ನ ಹಾಕೋತಾ ಇದ್ದೀನಿ ನೀವು ಹಾಕ್ಕೊಂಡು ಕಲಿಸ್ಕೊಳ್ಳಿ ಇನ್ನೊಂದು ಚೂರು ಥಿಕ್ನೆಸ್ ಬೇಕು ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಬೇಕಾದರೆ ಮೇಲೆ ಹಾಕ್ಕೊಳ್ಳಿ ಈಗ ನೀಟಾಗಿ ಕೈಯಿಂದ ಮಿಕ್ಸ್ ಮಾಡಬೇಕು ನೀಟಾಗಿ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಕಲರು ಬರುತ್ತೆ ಅದು ನಿಂಬೆಹಣ್ಣಿಂದು ರಸ ಇದೆಯಲ್ಲ ಅದಕ್ಕೂ ಅರಿಶಿನಕ್ಕೂ ನೀಟಾಗಿ ಹೊಂದ್ಕೋಬೇಕು ಈಗ ನನಗೆ ಇನ್ನೊಂದು ಚೂರು ಬೇಕು ಅನಿಸ್ತು ಸ್ವಲ್ಪ ಥಿಕ್ನೆಸ್ ಇರಬೇಕು ಹಾಗಾಗಿ ಇನ್ನೊಂದು ಚೂರು ಬೇಕು ಅನಿಸ್ತು ಹಾಕ್ಕೊಂಡಿದ್ದೀನಿ ಟೋಟಲಿ 4 ಸ್ಪೂನಷ್ಟು ಬೇಕಾಗುತ್ತೆ ಹಾಕ್ಕೊಂಡು ನೀಟಾಗಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಹಾಗೇ ಮಿಕ್ಸ್ ಮಾಡ್ತಾ ಬಂದರೆ ನಿಮಗೇ ಅದು ಸ್ವಲ್ಪ ಒಂದು 5-10 ಮಿನಿಟ್ಸಲ್ಲೇ ಚೇಂಜಸ್ ಕಾಣ್ತಾ ಹೋಗುತ್ತೆ ನಾವು ಶಾಪಲ್ಲೆಲ್ಲ ಕುಂಕುಮವನ್ನು ತಂದಿರ್ತೀವಿ ಅದು ಗೋಪುರಂ ಕುಂಕುಮ ಬಿಟ್ಟು ಬೇರೆ ಯಾವುದೇ ಕುಂಕುಮಗಳನ್ನು ನೀವು ಗಂದಿಗೆ ಅಂಗಡೀಲಿ ಮುಂದೆಗಡೆ ಇಟ್ಟು ಮಾರ್ತಿರ್ತಾರೆ ಅದೆಲ್ಲ ಬಣ್ಣ ಕೆಮಿಕಲ್ ಮಿಕ್ಸ್ಡ್ ಕುಂಕುಮನೇ ಆಗಿರುತ್ತೆ ನೀವು ಅದನ್ನು ತೊಗೊಂಡು ಕೈಯಲ್ಲಿ ಹಿಂಗೆ ಮಾಡಿ ನೋಡಿದಾಗ ನಿಮಗೆ ಅದು ಕಲ್ಲರ್ ಆಗುತ್ತೆ ಆ ಥರ ಆಗಬಾರ್ದು ಕುಂಕುಮ ಪ್ಯೂರ್ ಇದೆ ಅಂದಾಗ ನಿಮಗೆ ಕೈಯಲ್ಲಿ ಅದನ್ನು ಸ್ಮ್ಯಾಶ್ ಮಾಡಿದಾಗ ನಿಮಗೆ ನಿಮ್ಮ ಕೈಗೆ ಅರಿಶಿನ ಅಂಟಬೇಕು ನಾನು ಮುಂದೆ ತೋರಿಸ್ತೀನಿ ಕುಂಕುಮವನ್ನು ಹಿಂಗೆ ಸ್ಮ್ಯಾಶ್ ಮಾಡಿದಾಗ ನಿಮ್ಮ ಕೈಗೆ ಕಲರ್ ಅಂಟ್ಕೊಂಡ್ರೆ ಅದು ಕೆಮಿಕಲ್ಲು ಕಲ್ಲರ್ ಅಂತಲೇ ತಿಳ್ಕೊಳ್ಳಿ ಅರಿಶಿನ ಅಂಟಿದ್ರೆ ಅದು ಪ್ಯೂರ್ ಕುಂಕುಮ ಅಂತಲೇ ತಿಳ್ಕೊಳ್ಳಿ ಈಗ ನೀಟಾಗಿ ಅದನ್ನು ಸ್ಪ್ರೆಡ್ ಮಾಡಿ ನಾನು ಈವ್ನಿಂಗ್ ಇದನ್ನೆಲ್ಲ ಕಲಸಿಟ್ಕೊಂಡಿರೋದು ನೈಟು ಓವರ್ ನೈಟ್ ಬಿಡ್ತೀನಿ ಓವರ್ ನೈಟ್ ಬಿಟ್ಟಾಗ ನಿಮಗೆ ಗೊತ್ತಾಗುತ್ತೆ ಈಗ ನೋಡ್ತಾ ಇದ್ದೀರಾ ಅರಿಶಿನ ಯಾವ ಕಲರ್ ಇದೆ ಅರಿಶಿನವನ್ನು ಮಿಕ್ಸ್ ಮಾಡಿರೋದು ಯಾವ ಕಲರ್ ಇದೆ ಅಂತ ನೀವು ನೋಡ್ತಾ ಇದ್ದೀರಾ ಈಗ ಒಂದು 1 or 2 hours ಆಗಿದೆ 2 hours ಆದಮೇಲೆ ಕಲರ್ ನೋಡಿ ಫುಲ್ಲು ಚೇಂಜ್ ಆಗಿದೆ ಈ ಥರ ನೀಟಾಗಿ ಚೇಂಜ್ ಆಗಬೇಕು ಚೇಂಜ್ ಆದಮೇಲೆ ನೀವು ಬೆಳಗ್ಗೆ ಕಲಿಸಿದ್ರೆ ಈವ್ನಿಂಗ್ವರೆಗೂ ಬಿಟ್ಕೊಳ್ಳಿ ಬಿಟ್ಕೊಂಡು ಹಾಗೆ ಕೈ ಆಡ್ತಾ ಇರಿ ನಾನು ನೈಟ್ ಕಲಿಸಿರೋದ್ರಿಂದ ಮಾರ್ನಿಂಗು ಅದನ್ನು ಕೈ ಆಡಿ ಈ ಥರ ಉಡಿ ಉಡಿ ಮಾಡ್ಕೊಂಡಿದ್ದೀನಿ ಫುಲ್ಲು ಕಲರ್ ಚೇಂಜ್ ಆಗಿದೆ ನಿಮಗೆ ಗೊತ್ತಾಗ್ತಾ ಇದೆ ಫುಲ್ಲು ರೆಡ್ ಆಗಿದೆ ಈ ಸಲಿಯ ವರಮಹಾಲಕ್ಷ್ಮಿಗೆ ನಿಮ್ಮ ಮನೆಯಲ್ಲಿಯೇ ಪ್ಯೂರ್ ಕುಂಕುಮವನ್ನು ಮಾಡಿ ನೋಡಿ
ಯಾವುದೇ ಕಾರಣಕ್ಕೂ ಬಿಸಿಲಲ್ಲಿ ಒಣಗಿಸ್ಬೇಡಿ, ನೆರಳಲ್ಲೇ ಕೈ ಆಡ್ತಾ ಆಡ್ತಾ ಒಣಗಿಸ್ಕೊಳ್ಳಿ. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಕುಂಕುಮ ಆಗಿದೆ ಅಂತ. ಈಗ ಒಣಗಿರೋ ಕುಂಕುಮಕ್ಕೆ ಅದೆಲ್ಲ ಫುಲ್ಲು ಡ್ರೈ ಆಗಿರಬೇಕು, ಒದ್ದೆ ಒದ್ದೆ ಇರಬಾರ್ದು. ಸ್ವಲ್ಪ ನೀಟಾಗಿ ಒಣಗಿಸ್ಕೊಳ್ಳಿ, ಆರಿಸ್ಕೊಳ್ಳಿ. ಈಗ ಇದಕ್ಕೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕೋತಾ ಇದ್ದೀನಿ. ಇದೊಂಥರ ಸ್ಮೆಲ್ಲಿಗೆ ತುಂಬಾ ಚೆನ್ನಾಗಿರುತ್ತೆ, ಮತ್ತು ಕುಂಕುಮ ನಿಮಗೆ ಒಳ್ಳೆ ಸ್ಮೆಲ್ ಬರ್ತಾ ಇರುತ್ತೆ. ಪ್ಯೂರ್ ಅರಿಶಿನ ಆಗಿರೋದ್ರಿಂದ, ಪ್ಯೂರ್ ಅರಿಶಿನ ಯೂಸ್ ಮಾಡಿರೋದ್ರಿಂದ ತುಂಬಾ ಒಳ್ಳೆ ಫ್ರೆಗ್ರೆನ್ಸ್ ಬರ್ತಾ ಇರುತ್ತೆ. ಈಗ ನಾನು ಕರ್ಪೂರವನ್ನು ಹಾಕೋತಾ ಇದ್ದೀನಿ. ಕರ್ಪೂರನೂ ಒಳ್ಳೆ ಸುವಾಸನೆ ಬರೋದಕ್ಕೋಸ್ಕರನೇ ಬಳಸ್ತಾ ಇರೋದು. ನೀಟಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಜರಡಿ ಆಡ್ಕೋಬೇಕು ನೀಟಾಗಿ, ಗಂಟಿಲ್ದಂಗೆ ನೀಟಾಗಿ ಜರಡಿ ಆಡ್ಕೊಂಡ್ರೆ ನಿಮಗೆ ಒಳ್ಳೆ ಹೋಮ್ಮೇಡ್ ಕೆಮಿಕಲ್ ಫ್ರೀ ಕುಂಕುಮನೇ ಸಿಗುತ್ತೆ ಅಂತಲೇ ಹೇಳ್ಬೋದು. ಈಗ ನಾನು ಜರಡಿ ಆಡಿ ತೋರಿಸ್ತಾ ಇದ್ದೀನಿ. ಈ ಥರದ್ದು ಯಾವುದೇ ಜರಡಿ ಇದ್ದರೂ ನೀಟಾಗಿ ಈ ಥರ ಒಣಗಿರಬೇಕು. ಒಣಗಿದ ಮೇಲೆ ಜರಡಿ ಆಡ್ಕೊಳ್ಳಿ. ಆಡ್ಕೊಂಡಾಗ ನಿಮಗೆ ಪ್ಯೂರ್ ಕುಂಕುಮ ಸಿಗುತ್ತೆ. ನೀವು ಪ್ರತಿ ಸಲ ಕುಂಕುಮವನ್ನು ಚೇಂಜ್ ಮಾಡಿದಾಗ ಇದೇ ಥರ ಕುಂಕುಮವನ್ನು ಮಾಡಿ ಬಳಸಿದ್ರೆ ನೀವು ಅಣೆಗಿಟ್ಟಾಗ ಯಾವುದೇ ಥರ ರಿಯಾಕ್ಷನ್ ಆಗೋಲ್ಲ, ಪಿಂಪಲ್ಸ್ ಆಗೋದು ಆ ಥರ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಖುಷಿ ಖುಷಿಯಾಗಿರಿ. ನಮಸ್ಕಾರ.